ಜೆಡಿಎಸ್ ನಾಯಕರು ಸಿದ್ದರಾಮಯ್ಯರ ಗುಣಗಾನ ಮಾಡುವುದಕ್ಕೆ ಶುರು ಮಾಡಿದ್ದಾರೆ. 2023 ರ ಎಲೆಕ್ಷನ್ಗೆ ಸಿದ್ಧವಾಗ್ತಾರೋ ನಡುವೆಯೇ ಸಿದ್ದು ಜಪ ಶುರುವಾಗಿಬಿಟ್ಟಿದೆ. ಜೆಡಿಎಸ್ನ ತ್ಯಜಿಸೋಕೆ ಮುಂದಾಗಿರುವಂತಹ ಹಲವು ನಾಯಕರು ಸಿದ್ದರಾಮಯ್ಯರ ಜಪ ಮಾಡುವುದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಒಬ್ಬರಾದ ನಂತರ ಮತ್ತೊಬ್ಬ ನಾಯಕ ಬಂದು ವಿಪಕ್ಷ ನಾಯಕ ಕಾಂಗ್ರೆಸ್ ನಾಯಕರಾಗಿರುವಂತಹ ಸಿದ್ದರಾಮಯ್ಯರನ್ನ ಭೇಟಿ ಮಾಡ್ತಿದ್ದಾರೆ. ಅವರ ಗುಣಗಾನವನ್ನ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ. ವಯಸ್ವಿ ದತ್ತ ಇರಬಹುದು, ಪುಟ್ಟರಾಜು ಇರಬಹುದು, ಹೀಗೆ ಹಲವು ಜೆಡಿಎಸ್ ನಾಯಕರು ಯಾರು ತಮ್ಮ ಪಕ್ಷವನ್ನ ತ್ಯಜಿಸಬೇಕು ಅನ್ನುವಂತಹ ಮನಸ್ಸಿನಲ್ಲಿದ್ದಾರೋ ಅಂಥವರು ಕಾಂಗ್ರೆಸ್ ಸೇರ್ಪಡೆ ಆಗಬೇಕು ಅನ್ನುವಂತಹ ಬಯಕೆಯಲ್ಲಿದ್ದಾರೋ ಅಂಥವರು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಜಪ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಆಪ್ಟ್ ಪಾಯಿಂಟ್ ಕ್ಯಾರೆಕ್ಟರೈಸ್ ಮಾಡಿದ್ವಿ. ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಆ ಸರ್ಕಾರ ಮೊಟ್ಟ ಮೊದಲಿಗೆ ಇಂಥ ಒಂದು ತೀರ್ಮಾನ ತಗೊಂಡಿತು. ಇದು ರಾಗಿಯನ್ನು ಖರೀದಿ ಮಾಡಬೇಕು ಅನ್ನುವ ತೀರ್ಮಾನ ತೆಗೆದುಕೊಂಡ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ. ನಾವೆಲ್ಲ ಆವಾಗ ಶಾಸಕರಾಗಿದ್ವಿ. ನಾವೆಲ್ಲ ಸದನದಲ್ಲಿ ಮಾತಾಡಿ ಖರೀದಿ ಕೇಂದ್ರಗಳು ಓಪನ್ ಮಾಡಿ ಬೆಂಬಲ ಬೆಲೆ ಕೊಡಿಯಿಂದಾಗ ಸರ್ಕಾರ ಸ್ಪಂದನೆ ಮಾಡಿತು. ಆವಾಗಲೇ 50 ಕ್ವಿಂಟಾಲ್ ಅಂತ ಮಾಡಿದರು. ಅಷ್ಟೇ ಅಲ್ಲ, ಅದನ್ನು ಖರೀದಿ ಮಾಡಿದ ಮೇಲೆ ಆ ರಾಗಿಯನ್ನು ಕೂಡ ಸಾರ್ವಜನಿಕ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಜನಸಾಮಾನ್ಯರಿಗೆ ಹಂಚೋಕ್ಕೆ ಒಂದು ಸ್ಕೀಮ್ ಕೂಡ ಮಾಡಿತ್ತು. ಹಾಗಾಗಿ ಇಟ್ ವಾಸ್ ಎ ವೆರಿ ಗುಡ್ ಸ್ಕೀಮ್. ಮತ್ತು ಒಂದು ರೈತರಿಗೂ ಅನುಕೂಲ, ಗ್ರಾಹಕರಿಗೂ ಅನುಕೂಲ ಆಗುವಂಥ ಒಂದು ಜನಸ್ನೇಹಿಯಾದ ರೈತ ಸ್ನೇಹಿಯಾದ ಕಾರ್ಯಕ್ರಮ ಆಗಿತ್ತು. ಈ ಸರ್ಕಾರ ಬಂದ ಮೇಲೆ ಕ್ರಮೇಣ ಕ್ರಮೇಣ ಅದರ ಇದನ್ನೆಲ್ಲ ರೆಕ್ಕೆ ಪುಕ್ಕ ಕತ್ತರಿಸ್ತಾ ಬಂದರು ಸ್ಕೀಮ್ನ. ವೆರಿ ಆಪ್ಟ್ ಪಾಯಿಂಟ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, 2023 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದ ಹಾಗೆ ಜೆಡಿಎಸ್ ನಾಯಕರಿಂದ ಸಿದ್ದರಾಮಯ್ಯ ಅವರ ಜಪ ಯಾಕಾಗ್ತಿದೆ ಅನ್ನುವಂಥದ್ದು ಅರ್ಥ ಆಗದೇ ಇರುವಂತಹ ವಿಚಾರ ಅಲ್ಲ. ಆದರೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗಬೇಕು ಅನ್ನುವಂತಹ ಮನಸ್ಸು ಓಕೆ, ಬಟ್ ಸಿದ್ದರಾಮಯ್ಯರದ್ದೇ ಜಪ ಯಾವ ಕಾರಣಕ್ಕೆ? ಇದೇ ಬಹಳ ಮುಖ್ಯವಾಗಿ 2023 ಚುನಾವಣೆಗೆ 1 ವರ್ಷ ಮಾತ್ರ ಬಾಕಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಜೆಡಿಎಸ್ನ ಹಲವರು ಹಾಲಿ ಮಾಜಿ ಶಾಸಕರು ಕೂಡ ಕಾಂಗ್ರೆಸ್ಗೆ ಹೋಗಕ್ಕೆ ತೆರೆಮರೆಯಲ್ಲಿ ಕೂಡ ಪ್ರಯತ್ನಗಳನ್ನ ನಡೆಸಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈಗಾಗಲೇ ಹಲವರು ಅಂದರೆ ಜಿಟಿ ದೇವೇಗೌಡ ಆಗಿರ್ಬೋದು, ಗುಬ್ಬಿ ಶ್ರೀನಿವಾಸ್ ಇವರೆಲ್ಲರೂ ಕೂಡ ಒಂದು ಹೆಜ್ಜೆ ಆಗ ಈಗಾಗಲೇ ಕೂಡ ಕಾಂಗ್ರೆಸ್ ಕೂಡ ಇಟ್ಟಿರುವಂಥದ್ದು. ಸೊ ಇದ್ರ ನಡುವೆ ಹಲವು ಜೆಡಿಎಸ್ನಲ್ಲಿ ಇರ್ತಕ್ಕಂಥ ಹಲವು ಹಾಲಿ ಮಾಜಿ ಶಾಸಕರು ಕೂಡ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಜಪ ಮಾಡುವಂತಹ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಅಂದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಅವರು ಎಲ್ಲರೂ ಕೂಡ ಕಾಂಗ್ರೆಸ್ ಕೈ ಇಡುವಂಥದ್ದು ಪಕ್ಕ ಆಗ್ತಿದೆ, ಸ್ಪಷ್ಟ ಆಗ್ತಿದೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಅವರ ಒಂದು ಹೇಳಿಕೆಗಳಿಂದ ಆಗ್ತಿದೆ. ಇತ್ತೀಚೆಗಷ್ಟೇ ವಯಸ್ಸಿದ್ದಂತ ಅವರು ಸಿದ್ದರಾಮಯ್ಯ ಅವರ ಸರ್ಕಾರದ ಅವಧಿಯಲ್ಲಿನ ರಾಗಿ ಬೆಳೆ ಖರೀದಿ ವಿಚಾರ ಸಂಬಂಧಪಟ್ಟಂಗೆ ಸಾಕಷ್ಟು ಗುಣಗಾನ ಮಾಡಿದ್ರು. ಸೊ ಯಾಕಂತಂದ್ರೆ ಕುಮಾರಸ್ವಾಮಿ ಅವರು 2 ಬಾರಿ CM ಆಗಿದ್ರು. ಆ ಒಂದು ಸಂದರ್ಭದಲ್ಲಿ ಆ ಯೋಜನೆ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಸ್ತಾಪ ಆಗಲಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರದ್ದು ಕೂಡ ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ರು. ಸಿದ್ದರಾಮಯ್ಯ ಅವರು CM ಆಗಿದ್ದ ಕಾರಣಕ್ಕೆ ಅವರೇ ಖುದ್ದಾಗಿ ಆಸಕ್ತಿ ವಹಿಸಿ ರಾಗಿ ಖರೀದಿ ಕೇಂದ್ರವನ್ನು ಕೂಡ ಆರಂಭಿಸಿರುವಂತಕ್ಕಂಥ ಒಂದು ಗುಣಗಾನ ಮಾಡಿದ್ರು. ಅದಷ್ಟಕ್ಕೆ ಸೀಮಿತ ಆಗೋದಿಲ್ಲ. ಇತ್ತೀಚೆಗೆ ನಡೆದಂತ ಕೋರ್ ಕಮಿಟಿ ಸಭೆಯಲ್ಲಿ ಇಡೀ ದಿನ ಕೂಡ CS ಪುಟ್ಟರಾಜು ಭಾಗಿಯಾಗ್ತಾರೆ. ಸಂಜೆ ಆಗ್ತಿದ್ದಂಗೆ ಕೂಡ ನೇರವಾಗಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಹೋಗ್ತಾರೆ. ಅದು ಕೂಡ ಕ್ಷೇತ್ರದಲ್ಲಿನ ಒಂದು ಕಾರ್ಯಕ್ರಮಕ್ಕೆ ಒಂದು ಆಹ್ವಾನ ಕೊಡುವ ಲೆಕ್ಕಾಚಾರದಲ್ಲಿ ಹೋಗಿದ್ದೆ ಅಂತ ಹೇಳ್ತಾರೆ. ಅದು ಕೂಡ ಒಂದು ರೀತಿಯಲ್ಲಿ ಕೂಡ ದಳಪತಿಗಳಿಗೆ ಇರುಸು ಮುರುಸು ಉಂಟು ಮಾಡಿದೆ. ಹಾಗಾಗಿ ಇನ್ನು ಬೇರೆ ಬೇರೆ ಶಾಸಕರು ಈಗಾಗಲೇ ಕಾಂತರಾಜ್ ಆಗಿರ್ಬೋದು, ಸೊ ಬೇರೆ ಬೇರೆ ಮನೋಹರ್ ಇವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಸೊ ಉಳಿದಂತೆ ಕೂಡ ಜಿಟಿ ದೇವೇಗೌಡ, ಗುಬ್ಬಿ ವಾಸು ಇವರೆಲ್ಲರೂ ಕೂಡ ಈ ಚುನಾವಣೆ ಹೊತ್ತಿಗೆ ಕೈ ಹಿಡಿತಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದ್ದೇವೆ. ಸೊ ಇದ್ರ ನಡುವೆ ಹಲವರು ಕೂಡ ಸಿದ್ದರಾಮಯ್ಯ ಅವರದ ಒಂದು ಜಪ ಮಾಡ್ತಿರುವಂಥದ್ದು ಸ್ಪಷ್ಟ ಆಗ್ತಿದೆ. ಅದು ಕೂಡ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ JDS ಅಲ್ಲಿ ಇದ್ದಂಥವ್ರು, JDS ಮೂಲದವರು. ಸೊ ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಸಾಕಷ್ಟು ಒಲವನ್ನ ವ್ಯಕ್ತಪಡಿಸಿದ್ರು, ಅವ್ರ ಬಗ್ಗೆ ಒಡನಾಟವನ್ನು ಹೊಂದಿದ್ರು. ಹಾಗಾಗಿ ಸಹಜವಾಗಿ ಕೂಡ ಕಾಂಗ್ರೆಸ್ ಕೈ ಇಡುವ ಹಿನ್ನೆಲೆಯಲ್ಲಿ ಅವ್ರ ಬಗ್ಗೆ ಗುಣಗಾನ ಮಾಡ್ತಿರುವಂಥದ್ದು ಉದ್ದೇಶ. ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.